ನಿಮ್ಗೆ ಗೊತ್ತಿದೆ ನಾನು ಉಲ್ಲೇಖ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾವ ರೀತಿಯಲ್ಲಿ ಭಾಗ್ಯ ಯೋಜನೆಗಳನ್ನ ಕೊಡ್ಲಿಕ್ಕೆ ಹೋದ್ರು, ಹಾಸಿಗೆ ಹಂಚಿದ್ರು, ಕಾಟ್ ಹಂಚಿದ್ರು, ನಿಮ್ಗೆಲ್ಲ ಗೊತ್ತಿದೆ ಇದು. ಅದನ್ನ ಉಲ್ಲೇಖ ಯಾಕೆ ಮಾಡಬೇಕು? ಸಾಲ ಮಾಡುವುದು ಬಿಡ್ಡಿ ಹಣ. ನಾನು ಹೇಳಿದೆ ಏನು ಅಂತ ಹೇಳಿದೆ ನೋಡಿದ್ರೆ, ಕುಮಾರಸ್ವಾಮಿಯವರು ಈ ರಾಜ್ಯದ ಅತ್ಯಂತ ಪ್ರಬುದ್ಧ ನಾಯಕರು. ಎರಡು ಬಾರಿ ಹೇಗೆ ಮುಖ್ಯಮಂತ್ರಿ ಆದ್ರೂ ತಮ್ಗೆ ಗೊತ್ತಿದೆ. ನಮಗೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರ್ಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಳೆದ 8 ವರ್ಷಗಳಿಂದ ಸರಳ ಬಹುಮತದೊಂದಿಗೆ ಸರ್ಕಾರ ನಡೆಸ್ತಾ ಇದೆ, ಅತ್ಯಂತ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರ ನಡೆಸ್ತಾ ಇದೆ. ಕರ್ನಾಟಕದಲ್ಲಿ ಸ್ವತಂತ್ರ ಬಲದಿಂದ ಇವತ್ತು ಯಾರಿಗಾದ್ರೂ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ರೆ ಅದ್ ಯಾರು ತಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಅವಕಾಶವಾದಿ ರಾಜಕಾರಣ ಮಾಡಿಕೊಂಡು ಬಂದಿರುವಂತಹ ಕುಮಾರಸ್ವಾಮಿಯವರದ ಈ ಹೇಳಿಕೆಯನ್ನು ನಾನು ನಿರೀಕ್ಷಿಸಿರಲಿಲ್ಲ. ಇದು ಅವರ ಅಪ್ರಬುದ್ಧತೆಗೆ ಸಾಕ್ಷಿ ಹೊರತು ಭಾರತೀಯ ಜನತಾ ಪಾರ್ಟಿಗೆ ರಾಜ್ಯದ ಜನತೆಯ ಒಲವಿದೆ, ರಾಜ್ಯದ ಜನತೆಯ ಆಶೀರ್ವಾದ ಇದೆ. ಮತ್ತು ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮತ್ತು ಈಗ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಾವು ಯಾವ ರೀತಿ ಜನಪರವಾದ ಕೆಲಸ ಮಾಡ್ತೀವಿ ನೋಡಿದ್ದಾರೆ. ಇನ್ನೇನು 11 ತಿಂಗಳು ಚುನಾವಣೆ ನೋಡುವ, ಯಾರು ಕುಮಾರಸ್ವಾಮಿ ಹೇಳಿ ಸತ್ಯ ಆಗತ್ತಾ ಇಲ್ಲ ನಾನು ಹೇಳಿ ಸತ್ಯ ಆಗತ್ತೆ ನೋಡುವ.